ವೀಕ್ಷಕರೇ, ನಿನ್ನೆಯ ಸಂಚಿಕೆಯಲ್ಲಿ ರಾಮಾಯಣದ ಅಯೋಧ್ಯೆ ಕಾಂಡದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ರಾಮಾಯಣದ ಅರಣ್ಯ ಕಾಂಡದ ಬಗ್ಗೆ ತಿಳ್ಕೊಳ್ಳೋಣ. ಅಯೋಧ್ಯೆ ಸಂಭ್ರಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರಭಿ. ಭರತ ರಾಮನ ಪಾದರಕ್ಷೆಗಳನ್ನ ತಗೊಂಡು ಅಯೋಧ್ಯೆಗೆ ಹೋಗ್ತಾನೆ. ರಾಮ, ಲಕ್ಷ್ಮಣ, ಸೀತೆ ಕೂಡ ಚಿತ್ರಕೂಟದಿಂದ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಅಲ್ಲಿ ಅತ್ರಿ ಹಾಗೂ ಅನಸೂಯರ ಆಶ್ರಮಕ್ಕೆ ಹೋಗ್ತಾರೆ. ಅನಸೂಯೆ ಸೀತಾಳಿಗೆ ಕೆಲವೊಂದು ಆಭರಣಗಳನ್ನ ಕೊಡ್ತಾರೆ. ಈ ಆಭರಣಗಳು ರಾಮಾಯಣದಲ್ಲಿ ಎಷ್ಟು ಮುಖ್ಯ ಪಾತ್ರ ಅಂತ ನಮ್ಗೆಲ್ಲ ಈಗಾಗ್ಲೇ ಗೊತ್ತಿದೆ. ಅಲ್ಲಿಂದ ಅವರು ಮುಂದುವರಿತಾರೆ. ಒಂದು ಸ್ಥಳದಲ್ಲಿ ಮಾನವರ ಅಸ್ಥಿಪಂಜರದ ಒಂದು ಬೆಟ್ಟವನ್ನೇ ನೋಡ್ತಾರೆ. ಇದ್ರ ಹಿಂದೆ ವಿರಾದ ಎಂಬ ರಾಕ್ಷಸನ ಕೈವಾಡ ಇದೆ ಅಂತ ತಿಳಿದ ಕೂಡ್ಲೇ ರಾಮ ಅವನ ಸಂಹಾರ ಮಾಡ್ತಾನೆ. ಅಲ್ಲಿಂದ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾರೆ. ಅಗಸ್ತ್ಯರು ಶ್ರೀರಾಮನಿಗೆ ಹಲವಾರು ದೈವಿಕ ಆಯುಧಗಳನ್ನು ಕೊಟ್ಟು, ಸನಿಹದಲ್ಲೇ ಪಂಚವಟಿ ಎಂಬ ಸುಂದರ ಸ್ಥಳವಿದೆ, ನೀವೆಲ್ಲರೂ ಅಲ್ಲಿ ಹೋಗಿ ನಿಮ್ಮ ಅಜ್ಞಾತವಾಸವನ್ನು ಮುಂದುವರೆಸಿ ಎಂದು ಹೇಳಿದರು. ಮೂವರು ಪಂಚವಟಿಯತ್ತ ನಡೆದರು. ದಾರಿಯಲ್ಲಿ ಹದ್ದುಗಳ ರಾಜ ಜಟಾಯು ಸಂಧಿಸಿ, ಓ ಶ್ರೀರಾಮನೇ, ನಾನು ನಿನ್ನ ತಂದೆಯ ಆತ್ಮೀಯ ಗೆಳೆಯ, ನಾನು ಪಂಚವಟಿಯ ಬಳಿಯೇ ವಾಸಿಸುತ್ತೇನೆ, ನೀವು ನೆಮ್ಮದಿಯಿಂದ ಇಲ್ಲಿರಬಹುದು ಎಂದು ಹೇಳಿ ಹೊರಟು ಹೋದ. ಪಂಚವಟಿಯಲ್ಲಿ ಲಕ್ಷ್ಮಣ ಹುಲ್ಲಿನಿಂದ ಜೋಪಡಿಯೊಂದನ್ನು ಕಟ್ಟಿದ. ಮೂವರು ಬಹಳ ಸಂತೋಷದಿಂದ ಇದ್ದರು. ಈಗಾಗಲೇ 14 ವರ್ಷದ ವನವಾಸದಲ್ಲಿ 13 ವರ್ಷ ಕಳೆದಿತ್ತು. ಒಂದು ದಿನ ಶೂರ್ಪನಕಿ ಎಂಬ ರಾಕ್ಷಸಿ ಪಂಚವಟಿಯತ್ತ ಹಾದು ಹೋಗ್ತಿರ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ರಾವಣನ ತಂಗಿ. ಅವಳು ರಾಮ ಲಕ್ಷ್ಮಣರನ್ನು ನೋಡಿ ಇವರಲ್ಲಿ ಒಬ್ಬರನ್ನಾದರೂ ಮದುವೆಯಾಗಬೇಕು ಎಂದು ನಿಶ್ಚಯಿಸ್ತಾಳೆ. ಅವಳನ್ನ ಒಂದು ಸುಂದರ ಸ್ತ್ರೀಯಾಗಿ ಬದಲಾಯಿಸಿಕೊಂಡು ರಾಮನ ಬಳಿ ಹೋಗ್ತಾಳೆ. ಹೋಗಿ, ನೀನು ಯಾರು, ಈ ರಾಕ್ಷಸರ ಕಾಡಿನಲ್ಲಿ ಏನು ಮಾಡುತ್ತಿರುವೆ ಎಂದು ಕೇಳ್ತಾಳೆ. ಆಗ ರಾಮ ತನ್ನ ವಿವರವನ್ನೆಲ್ಲ ಹೇಳಿ ಅವಳ ಪರಿಚಯವನ್ನ ಕೇಳ್ತಾನೆ. ಆಗ ಶೂರ್ಪಣಕಿ, ನಾನು ಶೂರ್ಪಣಕಿ, ಖರ ಮತ್ತು ದೂಷಣರು ನನ್ನ ಸಹೋದರರು, ನಾನು ಈ ಸ್ಥಳದ ರಾಜಕುಮಾರಿ, ನನ್ನನ್ನು ಮದುವೆಯಾಗಿ ಜೀವನ ಪರ್ಯಂತ ಸುಖವಾಗಿರು ಎಂದು ಹೇಳುತ್ತಾಳೆ. ಅದಕ್ಕೆ ರಾಮ ಸೀತೆಯನ್ನು ತೋರಿಸುತ್ತಾ, ಅವಳು ನನ್ನ ಹೆಂಡತಿ, ನಾನು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳಿ, ಲಕ್ಷ್ಮಣ ನನ್ನ ತಮ್ಮ, ನೀನು ಅವನೊಮ್ಮೆ ಕೇಳು ಎನ್ನುತ್ತಾನೆ. ಅವಳು ಲಕ್ಷ್ಮಣನ ಬಳಿ ಬಂದಾಗ, ಲಕ್ಷ್ಮಣ, ನಾನು ರಾಮನ ಸೇವಕ, ನೀನು ನನ್ನನ್ನು ಮದುವೆಯಾದರೆ ನೀನೂ ಸೇವಕಿಯಾಗಿ ಇರಬೇಕು ಎನ್ನುತ್ತಾನೆ. ಆಗ ಶೂರ್ಪನಕಿ ಮತ್ತೊಮ್ಮೆ ರಾಮನ ಬಳಿ ಹೋಗಿ ನನ್ನನ್ನು ಮದುವೆಯಾಗು ಎಂದು ಪೀಡಿಸುತ್ತಾಳೆ. ಆಗ ರಾಮ ಸಾಧ್ಯವಿಲ್ಲ ಎಂದು ಹೇಳಿದಾಗ ಶೂರ್ಪನಕಿ, ಸೀತೆಯಿಂದಲೇ ಇದೆಲ್ಲ ಆಗುತ್ತಿರುವುದರಿಂದ ನಾನು ಸೀತೆಯನ್ನು ಕೊಲ್ಲುತ್ತೇನೆ ಎಂದು ಹೋಗುತ್ತಾಳೆ. ಆಗ ಲಕ್ಷ್ಮಣ ಕೋಪದಿಂದ ಅವಳ ಮೂಗನ್ನು ಕತ್ತರಿಸುತ್ತಾನೆ. ಅವಳು ಅಲ್ಲಿಂದ ತನ್ನ ಸೋದರರು ಖರ ಮತ್ತು ದೂಷಣರ ಬಳಿ ಓಡುತ್ತಾಳೆ. ಅವರಿಬ್ಬರು 14,000 ಭಯಾನಕ ರಾಕ್ಷಸರೊಂದಿಗೆ ರಾಮ ಲಕ್ಷ್ಮಣರತ್ತ ಹೋಗುತ್ತಾರೆ. ಆಗ ರಾಮ ಒಬ್ಬನೇ ಇಬ್ಬರು ಸಹೋದರರನ್ನು ಜೊತೆಗೆ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ. ಅದರಲ್ಲಿ ಕೆಲವರು ತಪ್ಪಿಸಿಕೊಂಡು ರಾವಣನ ಆಸ್ಥಾನಕ್ಕೆ ಹೋಗುತ್ತಾರೆ. ತನ್ನ ಸೋದರರು ಸತ್ತ ವಿಷಯ ಕೇಳಿ ರಾವಣ ಬಹಳ ಕುಪಿತನಾಗ್ತಾನೆ. ಆಸ್ಥಾನಕ್ಕೆ ಶೂರ್ಪಣಕಿ ಕೂಡ ಬರ್ತಾಳೆ. ಬಂದು ಸೀತೆಯ ಸೌಂದರ್ಯವನ್ನ ವಿವರಿಸ್ತಾಳೆ. ಈಗಾಗಲೇ ಸೀತೆಯನ್ನ ಪಡ್ಕೊಳಕಾಗ್ಲಿಲ್ಲ ಅಂತ ಕೋಪದಲ್ಲಿದ್ದ ರಾವಣನಿಗೆ ಬೆಂಕಿಯಲ್ಲಿ ತುಪ್ಪ ಸುಡ್ದಂತಾಗತ್ತೆ. ಹೇಗಾದ್ರೂ ಮಾಡಿ ಸೀತೆನ ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೂಡಲೇ ತನ್ನ ಸೋದರ ಮಾವ ಮರೀಚಿಯ ಬಳಿ ಹೋಗ್ತಾನೆ. ತನ್ನ ಸೋದರ ಮಾವ ಮರೀಚಿಯ ಬಳಿ ಹೋಗಿ ಈ ಉಪಾಯವನ್ನ ಹೇಳ್ತಾನೆ. ನೀನು ನಿನ್ನ ತಂತ್ರವಿದ್ಯೆಯಿಂದ ಒಂದು ಜಿಂಕೆಯಾಗಿ ಬದಲಾಗಿ ಸೀತೆಯ ಮುಂದೆ ಓಡಾಡು. ಆಗ ಸೀತೆ ರಾಮನಿಗೆ ನಿನ್ನನ್ನು ತಂದುಕೊಡಲು ಹೇಳುವಳು. ನೀನು ರಾಮನನ್ನು ಕಾಡಿನ ಒಳಗೆ ಕರೆದುಕೊಂಡು ಹೋಗು, ಹಾಗೂ ರಾಮನ ಕೊರಳಿನಲ್ಲಿ ಲಕ್ಷ್ಮಣ ಲಕ್ಷ್ಮಣ ಎಂದು ಕೂಗು. ಆಗ ಲಕ್ಷ್ಮಣನು ಅವನನ್ನು ಕಾಪಾಡಲು ಕಾಡಿನೊಳಗೆ ಬರುವನು. ಆಗ ಸೀತೆ ಒಬ್ಬಂಟಿಯಾಗಿದ್ದಾಗ ಅವಳನ್ನು ಅಪಹರಿಸುವೆ ಎಂದು ಹೇಳುತ್ತಾನೆ. ರಾವಣನ ಉಪಾಯ ಸಫಲವಾಗುತ್ತದೆ. ರಾಮ ಲಕ್ಷ್ಮಣ ಇಬ್ಬರು ಕಾಡಿನೊಳಗೆ ಹೋಗುತ್ತಾರೆ. ಆದರೆ ಲಕ್ಷ್ಮಣ ಹೋಗುವ ಮುನ್ನ ತನ್ನ ಬಾಣದಿಂದ ಜೋಪಡಿಯ ಸುತ್ತ ಒಂದು ರೇಖೆಯನ್ನು ಎಳೆದು ಅದನ್ನು ದಾಟಬೇಡಿ ಎಂದು ಸೀತೆಗೆ ಹೇಳಿ ರಾಮನನ್ನು ಕಾಪಾಡಲು ಹೋಗುತ್ತಾನೆ. ರಾವಣ ಲಕ್ಷ್ಮಣ ಹೊರ ಹೋಗಲೆಂದೇ ಮರದ ಹಿಂದೆ ನಿಂತು ಕಾಯುತ್ತಿರುತ್ತಾನೆ. ಅವನು ಹೋದ ಕೂಡಲೇ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬಂದು ಭಿಕ್ಷೆ ಕೇಳಿದ. ಸೀತೆಯು ಕೂಡ ಜೋಪಡಿಯಿಂದ ಹಿಟ್ಟನ್ನು ತರಲು ಹೋದಳು. ಆಗ ರಾವಣ ಅವಳನ್ನು ಹಿಂಬಾಲಿಸುತ್ತಾ ಜೋಪಡಿಯ ಹತ್ತಿರ ಹೋಗಲು ನೋಡಿದ. ಆದರೆ ಲಕ್ಷ್ಮಣ ಹಾಕಿದ ಗೆರೆ ತುಳಿದ ಕೂಡಲೇ ಬೆಂಕಿಯ ಜ್ವಾಲೆಗಳೆದ್ದವು.
ಇದನ್ನು ದಾಟಲು ಆಗುವುದಿಲ್ಲ ಎಂದು ಅವನಿಗೆ ತಿಳಿಯಿತು. ಸೀತೆಯನ್ನೇ ಹೊರಕರಿಸಬೇಕೆಂದು ಸಂಚು ಹಾಕಿದ. ಸೀತೆ ಹಿಟ್ಟನ್ನು ತಂದು ರೇಖೆಯ ಬಳಿ ನಿಂತಳು. ಆಗ ಬ್ರಾಹ್ಮಣನ ರೂಪದಲ್ಲಿದ್ದ ರಾವಣ, ನೀನು ನಿಯಂತ್ರಣದಲ್ಲಿರುವೆ, ಹಾಗೆ ಕೊಡುವ ಭಿಕ್ಷೆ ನನಗೆ ಬೇಕಿಲ್ಲ, ಇಲ್ಲಿ ಬಂದು ಕೊಡುವುದಾದರೆ ಕೊಡು, ಇಲ್ಲವೇ ನಾನು ಹೋಗುತ್ತೇನೆ ಎಂದು ಹೇಳಿದ. ಆಗ ಸೀತೆ, ಭಿಕ್ಷೆ ಕೇಳಿ ಬಂದ ಬ್ರಾಹ್ಮಣರನ್ನು ಬರಿಗೈಯಲ್ಲಿ ಕಳಿಸುವುದು ನಮ್ಮ ಸಂಪ್ರದಾಯ ಅಲ್ಲ ಎಂದು ಮುಗ್ಧಳಾಗಿ ರೇಖೆಯನ್ನು ದಾಟಿದಳು. ಕೂಡಲೇ ರಾವಣ ತನ್ನ ನಿಜ ಸ್ವರೂಪಕ್ಕೆ ಬಂದು ಸೀತೆಯನ್ನು ಜೋಪಡಿಯ ಸಮೇತ ಅಪಹರಿಸಿದ. ಅವಳು ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ಆಗಲಿಲ್ಲ. ಅವಳು ರಾಮ ಲಕ್ಷ್ಮಣ ಕಾಪಾಡಿ ಎಂದು ಕೂಗುತ್ತಿದ್ದಳು, ತನ್ನ ಒಡವೆಗಳನ್ನು ಎಸೆಯುತ್ತಿದ್ದಳು. ಆದರೆ ರಾಮ ಲಕ್ಷ್ಮಣ ಕಾಡಿನಲ್ಲಿದ್ದ ಕಾರಣ ಅವರಿಗೆ ಕೇಳಿಸಲಿಲ್ಲ. ಆದರೆ ಜಟಾಯುವಿಗೆ ಕೇಳಿಸಿತು. ಕೂಡಲೇ ಸೀತೆಯನ್ನು ಕಾಪಾಡಲು ಹೋದ. ಆದರೆ ದುಷ್ಟ ರಾವಣ ಅವನ ರೆಕ್ಕೆಗಳನ್ನು ಕತ್ತರಿಸಿದ. ಅವನು ಕೆಳಗೆ ಬಿದ್ದು ತನ್ನ ಕೊನೆ ಉಸಿರನ್ನು ಎಳೆಯುತ್ತಿದ್ದ. ಅಲ್ಲಿ ಲಕ್ಷ್ಮಣ ರಾಮನನ್ನು ಹುಡುಕುತ್ತಾ ಕಾಡಿಗೆ ಹೋದ. ಆದರೆ ರಾಮ ಸುರಕ್ಷಿತನಾಗಿದ್ದ. ಏನಾಯಿತು ಎಂದು ಕೇಳಿದಾಗ ಆ ಜಿಂಕೆ ಬೇರೆ ಯಾರೂ ಅಲ್ಲ, ಒಬ್ಬ ರಾಕ್ಷಸ ಮರೀಚಿ ಎಂದು ಹೇಳಿದ. ಇಷ್ಟು ದೊಡ್ಡ ಸಂಚಾಗಿದೆ ಎಂದರೆ ಇದರ ಹಿಂದೆ ಏನೋ ದೊಡ್ಡ ಕಾರಣವಿರಬೇಕೆಂದು ಇಬ್ಬರೂ ಕೂಡಲೇ ಜೋಪಡಿಯ ಕಡೆ ಹೋದರು. ಆದರೆ ಅಲ್ಲಿ ಜೋಪಡಿಯೂ ಇರಲಿಲ್ಲ, ಸೀತಾಮಾತೆಯೂ ಇರಲಿಲ್ಲ. ಇಬ್ಬರು ನಿರಾಶೆಗೊಂಡರು. ಕಾಣುವ ಪ್ರತಿಯೊಂದು ಪ್ರಾಣಿಯ ಬಳಿಯೂ ಸೀತೆಯ ಬಗ್ಗೆ ಕೇಳುತ್ತಿದ್ದರು. ದಾರಿಯಲ್ಲಿ ಗಾಯಗೊಂಡ ಜಟಾಯು ಕಾಣಿಸಿದ. ಜಟಾಯು ನಡೆದದ್ದನ್ನೆಲ್ಲ ಹೇಳುತ್ತಾನೆ. ರಾವಣನ ಬಗ್ಗೆ ಹೇಳಿ ಸೀತೆಯನ್ನು ದಕ್ಷಿಣದ ಕಡೆ ಕರೆದುಕೊಂಡು ಹೋಗಿದ್ದಾನೆ ಎಂದು ಹೇಳುತ್ತಾನೆ. ಹೇಳುತ್ತಾ ತನ್ನ ಪ್ರಾಣವನ್ನು ಬಿಡುತ್ತಾನೆ. ಅವನ ಅಂತ್ಯಕ್ರಿಯೆಯನ್ನು ಮಾಡಿ ಜಟಾಯು ಹೇಳಿದ ಹಾಗೆ ದಕ್ಷಿಣ ಕಡೆಗೆ ಹೋಗುತ್ತಾರೆ. ದಾರಿಯಲ್ಲಿ ಕಬಂಧನೆಂಬ ರಾಕ್ಷಸ ಅವರನ್ನು ತಡೆದು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆಗ ರಾಮ ಅವನನ್ನು ಸಂಹರಿಸಿದಾಗ ಒಬ್ಬ ಗಂಧರ್ವನಾಗುತ್ತಾನೆ. ಸೀತಾದೇವಿಯನ್ನು ಹುಡುಕುವ ಮಾರ್ಗವನ್ನು ತಿಳಿಸಬೇಕೆಂಬುದು ನನ್ನ ಕರ್ತವ್ಯ. ನೀವು ಈ ಕೂಡಲೇ ಕಪಿಗಳ ರಾಜ ಸುಗ್ರೀವನನ್ನು ಭೇಟಿಯಾಗಿ ಎಂದು ಹೇಳುತ್ತಾನೆ. ಕಬಂಧ ಹೇಳಿದ ಹಾಗೆ ರಾಮ ಲಕ್ಷ್ಮಣರು ಪಂಪಪುರದ ಕಡೆ ಹೋಗುತ್ತಾರೆ. ಅಲ್ಲಿ ಅವರಿಗೆ ಶಬರಿ ಅಂದರೆ ರಾಮನ ಭಕ್ತೆ ಸಿಗುತ್ತಾಳೆ. ನಾವೆಲ್ಲ ಶಬರಿಯ ಕಥೆಯನ್ನು ಖಂಡಿತ ಕೇಳಿರುತ್ತೇವೆ. ರಾಮನನ್ನು ಭೇಟಿಯಾಗಿ ರಾಮನ ಅನುಮತಿ ಪಡೆದು ಸಾವನ್ನಪ್ಪಿ ಸ್ವರ್ಗದ ಹಾದಿ ಹಿಡಿಯುತ್ತಾಳೆ. ಇಲ್ಲಿಗೆ ರಾಮಾಯಣದ ಮೂರನೇ ಕಾಂಡ ಅಂದರೆ ಅರಣ್ಯ ಕಾಂಡ ಮುಗಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಅರಣ್ಯ ಕಾಂಡದ ಬಗ್ಗೆ ತಿಳಿದುಕೊಂಡ್ವಿ. ನಾಳೆಯ ಸಂಚಿಕೆಯಲ್ಲಿ ನಾವು ರಾಮಾಯಣದ ಕಿಷ್ಕಿಂದ ಕಾಂಡದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ನಾಳೆಯ ಸಂಚಿಕೆಯಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್.